ಇವತ್ತಿಂದ ನಾವು ವಿಭಾಗ ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಗತಿ ಬಗ್ಗೆ ಚರ್ಚೆಗೆ ಕರೆದಿದ್ದೀವಿ. ಅದು ಟು ರಿವ್ಯೂ ದಿ ದಿ ಬೆಳಗಾಂ ಡಿವಿಷನ್ ಪರ್ಫಾರ್ಮೆನ್ಸ್ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸರ್, ಈಗ ಸದಾಶಿವ ಆಯೋಗದ ವರದಿನ ಜಾರಿಗೆ ಆಗಬೇಕು, ಒತ್ತಾಯ ಹೆಚ್ಚಾಗ್ತದೆ, ಸಿ ಎಂ ಮೇಲೆ ಜಾಸ್ತಿ ಒತ್ತಡ ತರ್ತಾ ಇದ್ದಾರೆ. ಒತ್ತಡ ಕಳೆದ ಎರಡು ಮೂರು ದಶಕಗಳಿಂದ ಇದ್ದೇ ಇದೆ. ಹಿಂದಿನ ಬಿ ಜೆ ಪಿ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಅವರ ಸಚಿವ ಸಂಪುಟದಲ್ಲಿ ತಿರಸ್ಕಾರ ಮಾಡಿದರು. ಮತ್ತು ಒಂದು ಕಾಟಾಚಾರಕ್ಕೆ ಒಂದು ಮೀಸಲಾತಿ ಪ್ರಮಾಣ ಇವ್ರಿಗಿಷ್ಟು ಅವ್ರಿಗಿಷ್ಟು ಅಂತ ಇದನ್ನು ಚಾಕ್ಲೇಟ್ ಹಚ್ಚ ಥರ ಹಂಚಿ ಹೊಟ್ಟೋಗಿದ್ದಾರೆ. ಅದು ಇನ್ನೂ ಊರ್ಜಿತ ಆಗಿಲ್ಲ. ಮೀನ್ ವೈಲ್ ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನ್ ಬೆಂಚಿನ ಸೆವೆನ್ ಜಡ್ ಜೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಈ ಒಂದು ಮೀಸಲಾತಿ ವಿಷಯವನ್ನು ಚರ್ಚೆ ಮಾಡೋದಕ್ಕೆ. ನಾವು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾಜ ಕಾಂಗ್ರೆಸ್ ಪಾರ್ಟಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಅಸೆಂಬ್ಲಿನಲ್ಲಿ ಮಣ್ಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದೀವಿ. ಸೊ ಎಲ್ಲ ಏನೇನಲ್ಲಿ ರಿಜೆಕ್ಟ್ ಆಗಿರೋ ಸದಾಶಿವ ಆಯೋಗ ಬಿ ಜೆ ಪಿ ಸರ್ಕಾರ ಏನು ರಿಜೆಕ್ಟ್ ಮಾಡ್ತು, ಸದಾಶಿವ ಆಯೋಗ ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಮತ್ತು ಕಾನ್ಸ್ಟಿಟ್ಯೂಷನ್ ಬೆಂಚಿನ ಸುಪ್ರೀಂ ಕೋರ್ಟ್ ಏನು ಸೆವೆನ್ ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕ್ರಿಯೇಟ್ ಮಾಡಿದ್ದಾರೆ ಇವೆರಡು. ಮತ್ತು ನಾವು ಮಣ್ಣೆ ಮಾಡ್ತೀವಿ ಅಂತ ಹೇಳಿರೋದು ಇವೆಲ್ಲವನ್ನು ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವ ಸಂಪುಟದ ಹಿರಿಯ ಸದಸ್ಯರು ಚರ್ಚೆ ಮಾಡಿ ನಾವು ಹೇಗೆ ಇದನ್ನು ಮಾಡ್ಬೋದು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋದು. ಬಿಕಾಸ್ ಲಾ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಮತ್ತು ನಾವು ಮಾತು ಕೊಟ್ಟಿದ್ದೀವಿ. ಮತ್ತು ಬಿ ಜೆ ಪಿಯವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಸೆವೆನ್ ಜಡ್ಜ್ ಬೆಂಚನ್ನು ಕ್ರಿಯೇಟ್ ಮಾಡಿ ಇದನ್ನು ಚರ್ಚೆ ಮಾಡೋಕ್ಕೆ ಒಳ್ಳೆ ಈ ಎಲ್ಲ ಹಿನ್ನೆಲೆಯಲ್ಲಿ ಟು ಡಿಸ್ಕಸ್ ಇನ್ ಲೆಂತ್. ಮುನಿಯಪ್ಪ, ಕಾಂಗ್ರೆಸ್ ಹಸ್ ಗಾಟ್ ಎ ಓಪನ್ ಮೈಂಡ್. ಮುನಿಯಪ್ಪ ಹೇಳ್ತಾರೆ ಸಾಕಷ್ಟು ಎಲ್ಲ ಶಾಸಕರ ಮುಂದೆ ಒತ್ತಡ ತಂದು ನಿಮ್ಮನ್ನು ಧರಣಿ ಮಾಡಿ ಪೋಸ್ಟ್ ಜಾಸ್ತಿ ಆಗಲಿ. ಮುನಿಯಪ್ಪನವರು ನಮ್ಮ ಹಿರಿಯ ನಾಯಕರು ಯಾವ ಸನ್ನಿವೇಶದಲ್ಲಿ ಹೇಳಿದರೂ ನನಗೆ ಗೊತ್ತಿಲ್ಲ. ಬಟ್ ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್ ದಿಸ್ ವಾಟ್ ಎವರ್ ಐ ಸೆಡ್. ಓಕೆ ಸರ್, ಸರ್ ಈಗ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕೆಲವು ಶಾಸಕರು ಮಾಡ್ತಾರೆ ವಿನಯ ಕುಲಕರ್ಣಿ ಜೊತೆ ಅನೇಕ ಶಾಸಕರು ಯಾವ ಅಧಿಕಾರ ಅದೇ ನಮಗೂ ಎರಡನೇ ಅವಧಿಗೆ ಸಚಿವ ಸ್ಥಾನದ ಬಗ್ಗೆ ಕ್ಯಾಬಿನೆಟ್ ಇದಾಗಬೇಕು ಅಂತ ಬೇರೆ ಬೇರೆ ಸಚಿವರು ಬದಲಾಗಬೇಕು ನಮಗೂ ಅವಧಿ ಇನ್ನೂ ಅವಧಿಗೆ ಕೊಡಬೇಕು ಅಂತ. ಇವು ಇದಕ್ಕೆಲ್ಲ ಯಾರ ಹತ್ರನೂ ಉತ್ತರ ಇಲ್ಲ ಹೈಕಮಾಂಡ್. ಸರ್ ಈಗ ಆಪರೇಷನ್ ಹಸ್ತದ ಹೇಳಿ ಈ ಜೆ ಡಿ ಎಸ್ ಇವತ್ತು ಹಾಸನದಲ್ಲಿ ಹಾಸನದಲ್ಲಿ ಒಂದು ಸಭೆ ಮಾಡ್ತಾರೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಪರೇಷನ್ ಹಸ್ತಕ್ಕೆ ಹೆದರಿ ಅದು ರೆಸಾರ್ಟ್ನಲ್ಲಿ ಒಂದು ಸಭೆ ಮಾಡ್ತಾರೆ ಜೆ ಡಿ ಎಸ್ ಶಾಸಕರು. ಅವರು ರೆಸಾರ್ಟಲ್ಲಿ ಸಭೆ ಮಾಡೋದು ಹೊಸ್ತೇನಲ್ವಲ್ಲ, ಮಾಡ್ತಾನೆ ಬಂದಿದ್ದರೆ ಅದರ ಮಾಡುವ ಸಭೆಗಳಲ್ಲಿ ಇದು ಒಂದು ಸೇರಕ್ಕೆ ಆಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.